ನಮಸ್ಕಾರ ಮಾಲೂರು ವಾರ್ತೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸಮಸ್ತ ಕನ್ನಡಿಗರಿಗೆ 65ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇತ್ತೀಚೆಗೆ ನೂತನವಾಗಿ ಪ್ರಾರಂಭವಾದ ಮಾಲೂರು ವಾರ್ತೆಯ ಯೂಟ್ಯೂಬ್ ಚಾನೆಲ್ಗೆ ಹಲವಾರು ಗಣ್ಯರು ಶುಭ ಕೋರಿದರು ನಮ್ಮ ಸ್ನೇಹಿತರು ಶಂಕರ್ ಸ್ಟುಡಿಯೋ ರವಿ ಅವರು ಸುಮಾರು 20ರಿಂದ 25 ವರ್ಷಗಳಿಂದ ಮಾಲೂರು ವಾರ್ತೆ ಅನ್ನುವಂಥ ಒಂದು ಅವಕಾಶವನ್ನು ಮಾಲೂರು ತಾಲೂಕಿನ ಜನತೆಗೆ ಎಲ್ಲ ರೀತಿಯ ಸಲಹೆಗಳು ಮತ್ತು ಮುನ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ಸಲಹೆಗಳು ಕೂಡ ಕೊಡಂಥ ಒಂದು ಮಾಲೂರು ವಾರ್ತೆಯನ್ನು ನಡೆಸ್ಕೊಂಬರ್ತಾಯಿದ್ರು ಈಗ ಹೊಸದಾಗಿ ಯೂಟ್ಯೂಬ್ ಮಾಲೂರು ವಾರ್ತೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಮ್ಮ ಶಂಕರ್ ಸ್ಟುಡಿಯೋ ರವಿಯವರು ಪ್ರಾರಂಭ ಮಾಡ್ತಾಯಿದ್ದಾರೆ ಅದಕ್ಕೆ ಏನು 25 ವರ್ಷ ಇತಿಹಾಸವನ್ನು ಮಾಲೂರು ತಾಲೂಕು ವಾರ್ತೆ ಅಂತೇಳಿ ಮಾಡ್ಕೊಂಬರ್ತಾಯಿದ್ರು ಅದೇ ರೀತಿ ಯೂಟ್ಯೂಬ್ ವಾರ್ತೆಯನ್ನು ಯೂಟ್ಯೂಬ್ ವಾರ್ತೆ ಬರೀ ಮಾಲೂರು ತಾಲೂಕು ಒಂದು ನೋಡೋದಿಲ್ಲ ಎಲ್ಲಿ ಬೇಕಾದರೂ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ನೋಡಬಹುದು ಅಂತ ಒಂದು ಅವಕಾಶವನ್ನು ನಮ್ಮ ಜನತೆಗೆ ಕೊಡ್ತಾಯಿದ್ದಾರೆ ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿಗೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಒಳ್ಳೆಯ ಸಲಹೆಗಳು ಕಾರ್ಯಕ್ರಮಗಳು ಕೊಡಲಿ ಅದರ ಜೊತೆ ಜೊತೆಯಲ್ಲೇ ರಾಜಕಾರಣಿಗಳು ಕೂಡ ಒಳ್ಳೆಯ ಒಳ್ಳೆಯ ಮಾರ್ಗದರ್ಶನ ಕೊಡುವಂಥ ಒಂದು ಸಲಹೆಗಳು ಅಧಿಕಾರಿಗಳಿಗೆ ಕೊಡಲಿ ರಾಜಕಾರಣ ತಪ್ಪು ಮಾಡಿದಾಗ ಎಚ್ಚರಿಕೆ ಕೊಡುವಂಥ ಒಂದು ಸಂದೇಶವನ್ನು ಒಳ್ಳೆಯದು ಮಾಡಿದಾಗ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೊಗಳಿಕೆಯನ್ನು ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಯೂಟ್ಯೂಬ್ ಕಾರ್ಯಕ್ರಮ ನಮ್ಮ ರವಿಯವರು ಹಮ್ಮಿಕೊಂಡಿರೋದು ಆ ಕಾರ್ಯಕ್ರಮಕ್ಕೆ ಆ ಯೂಟ್ಯೂಬ್ ಉದ್ಘಾಟನೆ ಆಗ್ತಾ ಇರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಒಳ್ಳೆಯ ಒಂದು ಅವಕಾಶವನ್ನು ನನ್ನ ತಾಲೂಕಿನ ಜನತೆಗೆ ಮತ್ತು ಯೂಟ್ಯೂಬ್ ನೋಡೋಂಥ ಮಾಲೂರು ಯೂಟ್ಯೂಬ್ ಕಾರ್ಯಕ್ರಮ ನೋಡೋಂಥವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಕೊಡಲಿ ಅಂತೇಳಿ ಸಂದೇಶವನ್ನು ನಾನು ಬಯಸ್ತಾ ಇದ್ದೇನೆ ನಮಸ್ಕಾರ ನಾನು ಆನೆಪುರದ ಹನುಮಂತಪ್ಪ ಮಂಡಲ ಪ್ರಧಾನರಾಗಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಇವತ್ತು ತಾಲೂಕಿನ ಕೃಷಿ ಅಧ್ಯಕ್ಷರು ಮತ್ತು ರಾಜ್ಯ ಕೃಷಿ ನಿರ್ದೇಶಕರಾಗಿ ಸುಮಾರು 35 ವರ್ಷಗಳಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಮಾಲೂರಿನ ಜನತೆಗೆ ದಸರಾ ಹಬ್ಬ ಶುಭಾಶಯಗಳನ್ನು ಹೇಳ್ತಾ ಏನು ಶಂಕರ್ ಸ್ಟುಡಿಯೋ ರವಿಯವರು ಮಾಲೂರು ವಾರ್ತೆಯನ್ನು 25 ವರ್ಷಗಳಿಂದ ಕೆಲಸ ಮಾಡ್ಕೊಂಬಂದಿದ್ದಾರೆ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಏನು ಸರ್ಕಾರದ ಹಾಗುಗಳು ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನು ವಾಸ್ತವಾಂಶನ ಜನಗಳಿಗೆ ತಿಳಿಸಿ ಸಮಾಜನ ತಿದ್ದೋ ಅಂತ ಕೆಲಸ ಮಾಡ್ತಾಯಿದ್ದಾರೆ ಈ ಮುಂದೆ ಸಹ ಅವರ ಒಂದು ಯೂಟ್ಯೂಬು ಯಶಸ್ವಿಯಾಗಿ ನಡೀಲಿ ನಮ್ಮ ಆಶೀರ್ವಾದನ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೇನೆ ಮಾಲೂರಿನ ಜನತೆಗೆ ದೀಪಾವಳಿಯ ಶುಭಾಶಯಗಳು ನಮ್ಮ ಸ್ನೇಹಿತರಾದ ರವಿ ಶಂಕರ್ ಸ್ಟುಡಿಯೋ ರವಿ ಅವರು ಈ ಇಷ್ಟು ದಿವಸ ನಮ್ಮ ಮಾಲೂರು ತಾಲೂಕಿನ ವಾರ್ತೆಗಳನ್ನು ಕೇಬಲಲ್ಲಿ ಮಾಡ್ತಾಯಿದ್ರು ಈಗ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ನಮ್ಮ ಮಾಲೂರಿನ ಮೂಲೆ ಮೂಲೆಯಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಜನರ ಮುಂದೆ ಇಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಆತ್ಮೀಯ ಮಾಲೂರು ತಾಲೂಕಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದೇ ಮಾಲೂರು ತಾಲೂಕಿನ ಸುಮಾರು 25 ವರ್ಷಗಳ ಸತತವಾಗಿ ಚಾನಲ್ ಮುಖಾಂತರ ಮಾಲೂರು ತಾಲೂಕಿನ ಜನತೆಗೆ ಸುದ್ದಿಯನ್ನು ಹರಡ್ತಾ ಇರುವಂಥ ಶಂಕರ್ ಸ್ಟುಡಿಯೋ ರವಿಯವರು ಇವತ್ತು ತಮ್ಮ ಒಂದು ಬೆಳವಣಿಗೆಯಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಂಟ್ರಾಗಿದ್ದಾರೆ ಯೂಟ್ಯೂಬ್ ಚಾನಲ್ ಮಾಲೂರಿಗೆ ಸೀಮಿತವಾದ್ದಲ್ಲ ಇಡೀ ಪ್ರಪಂಚಕ್ಕೆ ಸೀಮಿತವಾದಂಥ ಒಂದು ಚಾನಲ್ ಇದು ಪ್ರಪಂಚದಲ್ಲಿ ಯಾರೇ ಮಾಲೂರಿನ ವಾರ್ತೆಗಳನ್ನು ನೋಡುವಂಥ ಅನುಕೂಲ ಮಾಡಿಕೊಟ್ಟಿರುವಂಥ ರವಿಯವರಿಗೆ ಮತ್ತು ಅವರ ತಂಡದವರಿಗೆ ಭಗವಂತ ಒಳ್ಳೆ ಯಶಸ್ಸನ್ನು ನೀಡಲಿ ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ ನಾನು ಸುಮಾರು ರವಿಯವರನ್ನ 35 ವರ್ಷದಿಂದ ಕಂಡಿರುವಂಥ ವ್ಯಕ್ತಿ ಸ್ವಾರ್ಥ ಇಲ್ದಿರ ನಿಸ್ವಾರ್ಥವಾಗಿ ಪಕ್ಷ ಭೇದ ಭಾವ ಇಲ್ದಿರ ಜಾತಿ ಭೇದ ಭಾವ ಇಲ್ಲದಿರ ಈ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಯಶಸ್ವಿಯನ್ನು ಈ ಒಂದು ಯೂಟ್ಯೂಬ್ ಚಾನಲ್
ಪ್ರಚಾರ ಯಶಸ್ವಿಯನ್ನು ನೀಡಲಿ ಅಂತೇಳಿ ಅವರಿಗೆ ಸಂಪೂರ್ಣ ಸಹಕಾರ ನಾವು ನಮ್ಮ ಸ್ನೇಹಿತರು ಅವರಿಗೆ ನೀಡ್ತೀವಿ ಅಂತೇಳಿ ಈ ವಾಹಿನಿ ಮುಖಾನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂದನೆಗಳು. ಮಾಲೂರು ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಸ್ವಾಗತ ಕೋರುತ್ತಾ, ಏನು ಮಾಲೂರಲ್ಲಿ ಮೊದಲಿಂದ ಶಂಕರ್ ಸ್ಟುಡಿಯೋ ರವಿಯವರು ಒಂದು ಉನ್ನತ ಒಂದು ಚಾನಲನ್ನು ಮೊದಲಿಂದಲೂ ಸುಮಾರು ಕೇಬಲ್ ಮೂಲಕದಲ್ಲಿ ಅವರು ಆರಂಭಗೊಂಡಂಥದ್ದು ಅವರದು. ಅವರ ಕೊಡುಗೆ ಮಾಲೂರಿಗೆ ಅಪಾರವಾದಂಥದ್ದು. ಅದೇ ರೀತಿಯಲ್ಲಿ ಮಾಲೂರು ಸಾರ್ವಜನಿಕರಿಗೂ ಏನೇನು ಒಳ್ಳೆಯ ವಾತಾವರಣದಲ್ಲಿ ಮಾಲೂರನ್ನ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರು ಮೊದಲನೇ ಹೆಜ್ಜೆಯನ್ನು ಇಟ್ಟಿರ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿಯಲ್ಲಿ ನಾವು ಸಾರ್ವಜನಿಕ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಅವರೊಂದು ಯೂಟ್ಯೂಬ್ ಚಾನಲನ್ನು ಈಗ ಆರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಾಲೂರು ಜನತೆ, ಮಾಲೂರು ತಾಲೂಕಿನ ಜನತೆ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಹ ಅರ್ಪಿಸುತ್ತೇನೆ. ಹಾಗೆ ಅವರು ಇದುವರೆಗೂ ಯಾವುದೇ ಒಂದು ಪಾರ್ಟಿ ಪಕ್ಷಾತೀತವಾಗಿ ಏನು ಸಾರ್ವಜನಿಕರಿಗೆ ನ್ಯಾಯ ಧರ್ಮ ಏನು ಒದಗಿಸ್ಬೇಕೋ ಆ ರೀತಿಯಲ್ಲಿ ಅವರು ಒಂದು ಚಾಲನೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇವತ್ತು ಅವರಿಗೆ ಯಾವುದೇ ಒಂದು ಅವ್ರಿಗೆ ಒಂದು ಅಪೇಕ್ಷೆ ಇಲ್ಲದೆ, ಅವರಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲ, ಯಾವುದೇ ಒಂದು ಪಕ್ಷಾತೀತವಾಗಿ ರಾಜಕೀಯವಾಗಿ ಎಲ್ಲ ಪಕ್ಷದಲ್ಲೂ ಹೊಂದಾಣಿಕೆಯಿಂದ ಅವರ ಮಾಲೂರು ಅಭಿವೃದ್ಧಿಗೆ ಯಾವುದೇ ಯಾರೇ ಏನಾದರೂ ತೊಂದರೆಗಳು ಮಾಡಿದ್ದಲ್ಲಿ ಅವ್ರನ್ನ ಎತ್ತಿ ತೋರಿಸುವಂಥ ಕೆಲಸ ನಮ್ಮ ರವಿ ಶಂಕರ್ ಅವ್ರದ್ದು. ಆ ರೀತಿಯಲ್ಲಿ ಅವರೊಂದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯೂಟ್ಯೂಬ್ ಚಾನಲ್ ಅಂತ ಒಂದು ಆರಂಭ ಮಾಡ್ತಾ ಇದ್ದಾರೆ. ಆ ಚಾನಲ್ಗೆ ನಾನು ಶುಭ ಕೊಡ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲಿ ಅವರಿಗೆ ಯಶಸ್ಸು ಸಿಗಲಿ. ಅವ್ರಿಗೆ ಮುಂದೆ ಇನ್ನೂ ಒಂದು ಬೆಳೆಯೋದಕ್ಕೆ, ಆ ಚಾನಲ್ ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೂ ಒಳ್ಳೆಯ ಅವಕಾಶ ಸಿಗಲಿ. ಇದನ್ನು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಚಾನಲ್ ಬೆಳೀಲಿ ಅನ್ನೋದನ್ನು ನಾನು ಆಶಿಸ್ತೀನಿ. ಮಾಲೂರು ಜನತೆ ಎಲ್ಲರಿಗೂ ಶುಭಾಶಯಗಳು, ದಸರಾ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ನಂಜುಂಡಪ್ಪ ಅಂತೇಳಿ, ನಮ್ಮ ಮಿಸ್ಸಸ್ಸು ಭಾರತಮ್ಮ ಅಂತೇಳಿ ಪುರಸಭಾ ಅಧ್ಯಕ್ಷರಾಗಿದ್ದರು, ಈಗ ಮಾಜಿ ಆಗಿದ್ದಾರೆ. ಅವ್ರ ಕಡೆಯಿಂದನೂ ರವಿಯವರಿಗೆ ಶುಭಾಶಯಗಳು ಕೊಡ್ತಾ ಇದ್ದೀವಿ. ಮೊದಲು ರವಿಯವರು ಕೇಬಲಲ್ಲಿ ಮಾಲೂರು ವಾರ್ತೆ ನಡೆಸ್ತಾಯಿದ್ರು. 25 ವರ್ಷದಿಂದ ಉಚಿತವಾಗಿ ಅವರು ಸೇವೆ ಮಾಡಿ ಜನಗಳಿಗೆ ನ್ಯೂಸ್ ಒದಗಿಸ್ಕೊಡ್ತಾಯಿದ್ರು. ಅವ್ರ ನ್ಯೂಸ್ ನೋಡಲಿಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ. 9:30 ಹತ್ತು ಗಂಟೆವರೆಗೂ ರವಿಯವರಿಗೆ ಅರ್ಧ ಗಂಟೆ ಮೀಸಲಿಟ್ಟು ಕಾಯ್ತಾ ಇದ್ವಿ. ಚೆನ್ನಾಗಿ ನಮ್ಮ ಮೂಡಿ ಬರ್ತಾ ಇತ್ತು. ಈಗ ಅದೇ ರೀತಿ ಇವರಿಗೆ ಹೆಚ್ಚು ಹೆಚ್ಚಾಗಿ ಯೂಟ್ಯೂಬ್ ಚಾನಲ್ಲು ಬರಲಿ, ಯೂಟ್ಯೂಬ್ ಚಾನಲ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ರವಿಯವರಿಗೆ, ರವಿಯವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಾಗಿ ಬೆಳೆದು ಜನಗಳಿಗೆ ನೋಡಿ ಹಾರೈಸಲಿ ಅಂತ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೆ ಬಿ ಮುನ್ಸಾಮಗೌಡ, ಕೆಸರಗೆರೆ. ನಾನು ಸೇವಾ ಸಹಕಾರ ಸಂಘ ತುರುಣಿಸಿ 2 ಸಾರಿಯಿಂದ ನಿರ್ದೇಶಕರಾಗಿ, ಶಿಕ್ಷಣ ಮಾರ್ಗದ 2 ಸಾರಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ರವಿ ಅನ್ನೋರು ಸುಮಾರು 25 ವರ್ಷಗಳಿಂದ ಹಬ್ಬದ ಶುಭಾಶಯಗಳು ಹಾಗೂ ಮಾಲೂರಿನ ಶಂಕರ್ ಸ್ಟುಡಿಯೋ ಮಾಲೀಕರಾದ ರವಿಯವರು ಸುಮಾರು 20-25 ವರ್ಷಗಳಿಂದ ಒಂದು ಸಮಾಜ ಸೇವೆ ಮಾಡ್ತಾ ಹಾಗೂ ಸಮಾಜದ ಆಗುಭೋಗಗಳನ್ನು ಸಾಮಾನ್ಯ ಜನರಿಗೆ ತಮ್ಮ ಸರಳ ಭಾಷೆಯಲ್ಲಿ ತಲುಪಿಸ್ತಾ ಎಲ್ಲರಿಗೂ ಸಹ ಇವತ್ತು ಯೂಟ್ಯೂಬ್ನ ವಾರ್ತಾವನ್ನು ಪ್ರಚಾರ ಮಾಡೋದಕ್ಕೆ ಅವರ ಒಂದು ಸಂಸ್ಥೆಯಿಂದ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಎಲ್ಲರಿಗೂ ಎಲ್ಲ ಜನತೆ ಪರವಾಗಿ ಶುಭಾಶಯಗಳನ್ನು. ದಸರಾ ಹಬ್ಬದ ಶುಭಾಶಯಗಳು. ಕರ್ನಾಟಕ ಜನಗಳು ಒಳ್ಳೆಯದಾಗಲಿ. ಇವತ್ತಿನ ದಿವಸ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 10 ವರ್ಷ ಮತ್ತು MPCS ಅಧ್ಯಕ್ಷನಾಗಿ ಒಂದು 10 ವರ್ಷ, ನಿರ್ದೇಶಕರಾಗಿ ಒಂದು 20-30 ವರ್ಷ, SFCS ರೇಷ್ಮೆ ಬೆಳೆಗಾರ ಸಂಘದ ಅಧ್ಯಕ್ಷನಾಗಿ ಜನಗಳಿಗೆ ನನ್ನ ಕೈಲಾದಷ್ಟು ಮಟ್ಟದ ಸಹಾಯ ಮಾಡಿದ್ದೀನಿ. ಮತ್ತು ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಪರೀತವಾಗಿ ಪರಿಹಾರ ಮಳೆ ಅನಾಹುತಗಳಾಗಿ ಜನಕ್ಕೆ ಬಹಳ ತೊಂದರೆಯಾಗಿದೆ. ನಾವು ಕೋಲಾರ ಜಿಲ್ಲೆಯವರು ಕ್ಷೇಮವಾಗಿದ್ದೀರಿ ಅಂತ ನನ್ನ ಅಭಿಪ್ರಾಯ. ಮತ್ತು ನಮ್ಮ ಜನತೆಗೆ ಎಲ್ಲ ಒಳ್ಳೆಯದಾಗಲಿ. ನಮ್ಮ ಜನತೆ ಈ ಕೊರೋನಾ ಬಂದು ನಮಗೆ ಬಹಳ ತೊಂದರೆಯಾಗಿದೆ. ಜನ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಏನು ಇದು, ಅದು ಏನು ದೇವ್ರ ದಯಾನೇ, ದೇವರೇ ಕಾಪಾಡಬೇಕೋ ಏನೋ ಅನಿಸ್ತಾ ಇದೆ. ಯಾ ಡಾಕ್ಟ್ರುಗಳು, ವಿಜ್ಞಾನಿಗಳು ಏನು ಇದನ್ನು ಇದ್ರ ಬಗ್ಗೆ ಸರಿಯಾದಂಥ ನಿಖರವಾದಂಥ ಮಾಹಿತಿನೂ ಇಲ್ಲ, ಸರಿಯಾದಂಥ ಔಷಧಿನೂ ಜನಕ್ಕೆ ಸಿಗ್ತಾ ಇಲ್ಲ. ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ದಿವಸ ನಮ್ಮ ಮಾಲೂರು ವಾರ್ತೆಗಳ ಹಿಂದಿನಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ರವಿಯವರು
ಮಾಲೂರು ಜನತೆಗೆ ಒಳ್ಳೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಅವರು ಯೂಟ್ಯೂಬ್ ಒಂದು ವಾರ್ತೆಗಳನ್ನು ತೆಗೆದುಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮ್ಮ ಜನಕ್ಕೆಲ್ಲ ತಿಳಿಯಲಿ, ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ನನಗೆ ಈ ಎರಡು ಮಾತನ್ನು ಅವಕಾಶ ಮಾಡಿದ ಅವ್ರು ಮುಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ. ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ರೈತರಿಗೂ ಈ ದಸರಾ ಹಬ್ಬದ ಶುಭಾಶಯಗಳು. ನಾನು ಕೊಮ್ಮನಹಳ್ಳಿ ಶ್ರೀನಿವಾಸ್ ಅಂತ, ಮಾಜಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಉಪಾಧ್ಯಕ್ಷರು, ಹಾಲೇಕು ಸಮಾಜದ ನಿರ್ದೇಶಕರಾಗಿ ಹನುಮಂತಣ್ಣನವರ ಆಶೀರ್ವಾದದಿಂದ ನಾನು ನಾಲ್ಕನೇ ಬಾರಿಗೂ ಆಯ್ಕೆಯಾಗಿರುತ್ತೇನೆ. ಮತ್ತು ಭಗವಂತನು ಈ ವರ್ಷ ರಾಗಿ ಬೆಳೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಸುಭಕ್ಷವಾಗಿ ಕೊಟ್ಟಿದೆ. ಕೊಯ್ಲಿಗೆ ಮೋಡ ಹಿಂದಕ್ಕೆ ಹೋಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಿ. ಮತ್ತು ನಮ್ಮ ಶಂಕರ್ ಸುಡಿ ಅವರು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೋರಾಡಿ ಬಡ ಜನತೆಗೂ ಅವರು ಆದಷ್ಟು ಕೈಯಲ್ಲಿ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಶಂಕರ್ ಸ್ಟ್ರೀ ಅವರಿಗೂ ದೇವರು ಒಳ್ಳೆ ಆಶೀರ್ವಾದ ಆಯಸ್ಸು ಕೊಟ್ಟು ಭಗವಂತನಿಂಥ ಸೇವೆಯಲ್ಲಿ ಸಲ್ಲಿಸಲಿ ಎಂದು ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ. ಮಾಲೂರು ವಾರ್ತೆ ಚೆನ್ನಾಗಿ ಬರ್ತಾ ಇತ್ತು, ಈಗ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಾರೆ. ಶುಭ ಹಾರೈಸ್ತಾ ಇದ್ದೀನಿ. ಓಂ ವಿವೇಕಾನಂದ ಯದಾ ಜನ್ಮ ಲಭಿತ ತದೈವ ಭಾರತಂ ವಿಶ್ವಗುರುಸ್ಥಾನಂ ರಕ್ತಂ. ನಮ್ಮ ದೇಶದ ಮೂರು ಜನ ಹೀರೋಗಳಿಗೆ ನಮಿಸ್ತಾ ನಾನು ಮಾತನ್ನು ಶುರು ಮಾಡ್ತಾ ಇದ್ದೀನಿ. ಒಂದು ರೈತ, ಎರಡು ಉಪಾಧ್ಯಾಯ, ಮೂರು ಗಡಿ ಕಾಯುವ ಸೈನಿಕ. ನಾವು ಸುಭಾಷ್ ಚಂದ್ರ ಬೋಸ್ ಪ್ರೇಮಿಗಳು. ನಮ್ಮ ಕೆಲಸ ಏನಂದರೆ ದೇಶದಲ್ಲಿರ್ತಕ್ಕಂಥ ಚೆನ್ನಾಗಿ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಮಿಲಿಟ್ರಿಯವರನ್ನು ಕರೆದು ಅವರಿಗೆ ಸನ್ಮಾನ ಮಾಡುವುದು, ಮತ್ತು ಹಾಗೆಯೇ ಪೊಲೀಸರು ಮಿಲಿಟ್ರಿಯವಾಗಿ ಪೊಲೀಸರು ಸಹ ನಮ್ಮ ಲಾ ಆಂಡ್ರಿಗೆ ಆರ್ಡರ್ಗೆ ಅವರು ಬಹಳ ಅನುಕೂಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅವ್ರಿಗೂ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ದೇಶದಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ರಾಷ್ಟ್ರ ಮಟ್ಟದ ಯಾರೇ ಆಗ್ಬೋದು ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ. ದಯವಿಟ್ಟು ನಿಮ್ಮ ಸುತ್ತಮುತ್ತಲು ಇರತಕ್ಕಂಥವರನ್ನು ನೀವು ಗುರುತಿಸಿ ನಮಗೆ ವಿಚಾರವನ್ನು ಸಲ್ಲಿಸ್ತಕ್ಕಂಥದ್ದು. ನಮ್ಮನ್ನು ಸಂಪರ್ಕಿಸಬೇಕಾದ ಒಂದು ಫೋನ್ ನಂಬರ್ 9744249749. ಇನ್ನೂ ಒಂದು ಸಂಖ್ಯೆ 9880627628. ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶ್ರೀ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ದಿನಾಂಕ 26/10/2020 ಮಾಲೂರಿನ ರಾಜಬೀದಿಗಳಲ್ಲಿ ವಿವಿಧ ವೇಷಭೂಷಣಗಳೊಂದಿಗೆ ಡೊಳ್ಳು ಕುಣಿತ, ಹುಲಿವೇಷ, ಕೋಲು ವರಸೆ, ವೀರಗಾಸೆ ಕುಣಿತ ಮತ್ತು ಹಲವಾರು ಜಾನಪದ ಕಲಾತಂಡದೊಂದಿಗೆ ಮೆರವಣಿಗೆ ನಡೆಸಲಾಯಿತು.
ಇತ್ತೀಚೆಗೆ ದಸರಾ ಹಬ್ಬದ ಪ್ರಯುಕ್ತ ಬಡಗಿ ಶ್ರೀನಿವಾಸ್ ರವರ ಕಚೇರಿಯಲ್ಲಿ ನಡೆದ ಆಯುಧ ಪೂಜೆ ಮತ್ತು ಸಂಗೀತ್ ಸ್ಟುಡಿಯೋದ ಪೂಜೆಯ ಚಿತ್ರಣ ಇಲ್ಲಿದೆ. वायुपुत्रौ महाबलः रामेष्टे फल्गुणसुखां सिंहकोष्ठमितमिक्रमः ಇತ್ತೀಚೆಗೆ ನಡೆದ ಆಗ್ನೇಯ ಪದವೀಧರರ ವಿಧಾನ ಪರಿಷತ್ ಚುನಾವಣೆಯ ಒಂದು ಚಿತ್ರಣ. ಎಷ್ಟಾಗಿದೆ ಪೋಲಿಂಗ್ ಈಗ ಟೋಟಲ್ ಮೇಲು 98 ಆಗಿದೆ. ಹಾಂ ಮೇಲು 98. ಹಾಂ
ಫೀಮೇಲು 42 ಕರ್ನಾಟಕ ಆಗ್ನೇಯ ಪದವೀಧರರ ಚುನಾವಣೆಯಲ್ಲಿ ಒಟ್ಟು 15 ಜನ ಅಭ್ಯರ್ಥಿಗಳಿದ್ದರು. ಮಾಲೂರು ತಾಲೂಕಿಗೆ ಸಂಬಂಧಪಟ್ಟಾಗೆ ಒಟ್ಟು 2558 ಮತದಾರರಿದ್ದರು. ಅದರಲ್ಲಿ 2178 ಮತದಾರರು ಮತವನ್ನು ಚಲಾಯಿಸಿದ್ದಾರೆ. ಅಂದರೆ ಶೇಕಡ 85.14% ಮತದಾನ ಆಗಿದೆ. ಈ ಮತದಾನವು ಶಾಂತಿಯುತ ನಿಷ್ಪಕ್ಷಪಾತವಾಗಿ ಎಲ್ಲ ಸುಸೂತ್ರವಾಗಿ ನಡೆದಿದೆ. ಯಾವುದೇ ರೀತಿಯಾದಂಥ ಘಟನೆಗಳು ನಡೆದಿಲ್ಲ, ಶಾಂತಿಯುತವಾಗಿ ನಡೆದಿದೆ. ಮತ್ತು ಈ ಒಂದು ಮತದಾನವು ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಕಚೇರಿ ಎಲ್ಲ ಸಿಬ್ಬಂದಿಯ ಸಹಕಾರದಿಂದ ಮತ್ತು ನಾವು ಚುನಾವಣೆಗೆ ನಿಯೋಜಿಸಿದ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆದಿದೆ. ಈ ಮತದಾನ ಮುಕ್ತಾಯ ಆಗಿದೆ. ಈ ಮತದಾನದಿಂದ ನಮ್ಮ ಮತ ಗಟ್ಟೆಗೆ ನಿಯೋಜಿಸಿದ ಅಧಿಕಾರಿಗಳು ಈಗ ಎಲ್ಲ ಚುನಾವಣಾ ಸಾಮಗ್ರಿಗಳನ್ನು ತಾಲೂಕು ಕಚೇರಿಗೆ ತರ್ತಾರೆ. ಈ ಕಚೇರಿಯಿಂದ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಚುನಾವಣಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತೀವಿ. ಅಲ್ಲಿಂದ ಮತ್ತೆ ಬೆಂಗಳೂರು ಆರ್ಟ್ಸ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ, ಅಲ್ಲಿ ಎಲ್ಲ ಶೇಖರಣೆ ಮಾಡ್ತೀವಿ. ನವಂಬರ್ 2 ಅಂದರೆ ಮುಂದಿನ ತಿಂಗಳ 2ನೇ ತಾರೀಕು ಮತ ಎಣಿಕೆ ಪ್ರಾರಂಭ ಆಗುತ್ತೆ. ಅಂದು ಫಲಿತಾಂಶವೂ ಹೊರಬೀಳುತ್ತೆ. 2020 ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನು ತಹಸೀಲ್ದಾರ್ ರವರ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ತಹಸೀಲ್ದಾರ್ ಶ್ರೀ ಮಂಜುನಾಥ್ ರವರು, ಪುರಸಭಾ ಮುಖ್ಯಾಧಿಕಾರಿ ಇಒ ಶ್ರೀ ಕೃಷ್ಣಪ್ಪ, ಭುವನೇಶ್ವರಿ ಕಲಾಸಂಘದ ಹನುಮಂತಯ್ಯ, ಬಡಗಿ ಶ್ರೀನಿವಾಸ್, ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀನಿವಾಸ್, ಸಿಂಹಸೇನೆಯ ಶ್ರೀನಿವಾಸ್ ಹಾಗೂ ಹಲವಾರು ಸಂಘ ಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಎಲ್ಲ ಕಡೆ ಎಲ್ಲ ತಾಲೂಕಲ್ಲಿ ಅಂದರೆ ಈ ಕನ್ನಡದಲ್ಲಿ ಹೆಚ್ಚಾಗಿ ಉಪಯೋಗಿಸಿರುವಂಥ ಮಕ್ಕಳಿಗೆ ಒಂದು ಸನ್ಮಾನ ಮಾಡೋಣ ಅಂತ ಇಷ್ಟು ನಮ್ಮ ಒಂದು ಕಾರ್ಯಕ್ರಮ. ಅಂದರೆ ಮೇನ್ ಏನಂತಂದರೆ ಮುಖ್ಯವಾಗಿ ಕೊರೋನಾ ಗೈಡ್ಲೈನ್ಸ್ ಏನೇ ಸೋಪಿ ಹೇಳಿರೋದು ಮೂರು ಮುಖ್ಯವಾಗಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು, ಎರಡನೇದು ಮಾಸ್ಕ್ ಹಾಕಿರ್ಬೇಕು ಕಂಪಲ್ಸರಿ, ಮೂರನೇದು ಸ್ಯಾನಿಟೈಸರ್ ಬಳಸ್ಕೊಂಡು ಹೆಚ್ಚು ಜನ ಸೇರ್ಕೊಂಡು ಎಲ್ಲ ಮಕ್ಕಳು ಎಲ್ಲರೂ ಮೂರು ಜನ ಹೇಳಿದ್ರು, ಮೂರು ಜನದ ಮೇಲೆ ನಾವು ಸೇರಂಗಿಲ್ಲ ಅಂತೇಳಿ. ಆದರೆ ಇಲ್ಲಿ ಐವತ್ತು ಜನ, ಬಟ್ ಅಂದರೆ ಧ್ವಜಾರೋಹಣ ಎಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೂರು ಜನಕ್ಕಿಂತ ಹೆಚ್ಚಾಗಿ ಪೆಂಡಲ್ ಕಾರ್ಯಕ್ರಮ ಈ ರೀತಿ ಆಚರಣೆ ಮಾಡೋ ಅನ್ನೋದಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಅಂದರೆ ಈ ಎಸ್ಒಪಿ ಪ್ರಕಾರ ಇರುವಂಥದ್ದು ಇದು ನಮ್ಮಲ್ಲಿ ನಾವು ಅಂದ್ಕೊಂಡಿದ್ದು. ಇದ್ರ ಬಗ್ಗೆ ನೀವೇನು ಸಲಹೆ ಮೆರವಣಿಗೆ ಇಲ್ಲ ನಾನು ಅದಕ್ಕೆ ಮುದುಗ ಹೇಳೋಣ ಅಂತ ಹೇಳಿದ್ದೆ. ಸಾಹೇಬ್ ಹೇಳಿದ್ದೆಲ್ಲ ಕರೆಕ್ಟ್ ಲಾಕ್ಸಲ್ಲಿ ಮಾಡ್ತಾರೆ, ಅವರು ಪೂಜೆ ಮಾಡ್ತಾರೆ. ಕನ್ನಡದಲ್ಲಿ ಹೆಚ್ಚು ಅಂಕಗಳು ಗಳಿಸಿರುವ ಎಸ್ಎಸ್ಎಲ್ಸಿಗೆ ಸನ್ಮಾನ ಮಾಡ್ತಾರೆ. ಇಲ್ಲೇ ಚಾಲ ನೀವು ಧ್ವಜಾರೋಹಣ ಬೆಳಿಗ್ಗೆ 7 ಗಂಟೆಗೆ ಮಾಡ್ಕೊಂಡು ಬರ್ತೀನಿ, 9:30 ಪೂಜೆ ಮಾಡಿ 11 ಗಂಟೆಗೆ ಅವ್ರು ಇಲ್ಲಿ ಬರ್ತಾರೆ. ಏನೋ ರಥೋತ್ಸವ ನೀವು ಚಾಲನೆ ಕೊಟ್ಟರೆ ವಾಲ್ಗ ಹೇಳ್ಬೇಕು ತಗೊಂಡ್ಬರಕ್ಕೆ ತಯಾರಾಗಿದ್ದೀನಿ. ಕಲಾ ತಂಡಗಳು ಇಲ್ಲದೆ ಇದ್ರೆ ಅದು ಯಾವ್ದಾರ ದೇವ್ರ ಉತ್ಸವ ಇದ್ದಂಗೆ ಇರ್ತದೆ, ರಾಜ್ಯೋತ್ಸವ ಇದ್ದಂಗೆ ಇರಲ್ಲ. ಅಟ್ಲೀ ಒಂದು 2-3 ಕಲಾ ತಂಡ ಏರ್ಪಾಟ್ ಮಾಡಿದ್ರೆ ನಾನು ಬರ್ತೀನಿ. ನಾನು ಹೇಳ್ದೆ ಕಲಾತಂಡ ಮಾಡಿದ್ರೆ ಬರವಣಿಗೆ ತಹಸೀಲ್ದಾರ್ ಅದಕ್ಕೆ ಪರ್ಮಿಷನ್ ಕೊಡಲ್ಲಪ್ಪ ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟಿದೆ. ತಾಲೂಕೆಲ್ಲ ಇವರೇ ನಿಭಾಯಿಸ್ಕೊಂಡು ಮಾಡುವಾಗ ಇವರೇ ತಪ್ಪು ಮಾಡಿದಾಗ ಜನ ಏನಂತಾರೆ ನೋಡ್ರಿ, ನಮ್ಗೆ ತಿಳುವಳಿಕೆ ಅಂತಾರೆ. ಆಪ್ಷನ್ ಕೊಡ್ತಾರೆ, ಮೊದಲು ಆಪ್ಷನ್ ಕೊಡ್ತಾನೆ. ಕಲಾ ತಂಡಗಳು ಒಂದು 2-3 ಇದ್ರೆ ನಾನು ಬರ್ತೀನಿ, ಇಲ್ಲದಿದ್ರೆ ನಾನು ಬರೋದಿಲ್ಲ. ಇಲ್ಲ
ಇಲ್ಲೇ ಮಾಡ್ತೀವಿ ಸರ್. ಪೂಜೆ ಮಾಡಿದ್ಮೇಲೆ ಇಲ್ಲೇ ಮಾಡೋಣ. ನಾವೆಲ್ಲ ಬರ್ತೀವಿ ಬಿಡಿ ಸರ್. ಪೂಜೆ ಮಾಡಿದ್ಮೇಲೆ ಇಲ್ಲ, ಎಲ್ಲ ಬರಬೇಕು ದಯವಿಟ್ಟು. ಹಾಂ ಸುಂದರ ಶ್ರೀನಿವಾಸ ಕನ್ನಡಿಗನನ್ನು ಈಗ ಸಭೆ ಕರೆದಿದ್ದೀರಿ ತಾಲೂಕು ಆಡಳಿತ, ಕನಿಷ್ಠ ಯಾರಿಗಾದ್ರು ತಿಳಿಸಿದ್ರ ಎಷ್ಟು ಸಂಘಟನೆ ಆಗಿದ್ದಾವೆ ಅನ್ನೋ ಮಾಹಿತಿ ಇದೆಯಾ ನಿಮ್ಮಲ್ಲಿ? ನೆಲ ಜಲ ಕನ್ನಡ ಭಾಷೆಗೆ ಏನನ್ನ ಧಕ್ಕೆ ಆದಾಗ ಹೋರಾಟ ಮಾಡ್ತೀವಿ, ಹೋರಾಟಗಾರರು ನಿಮ್ಮ ತಾಲೂಕು ಆಡಳಿತಕ್ಕೆ ಗೊತ್ತಿದೆ ಶ್ರೀನಿವಾಸ್ ಯಾರು ಅಂತೇಳಿ ಯಾರಿಗಾದ್ರು ಒಂದು ಮಾತಿಗೆ ಒಂದು ಮಾತು ಅದು ತಿಳಿಸಿದ್ರೆ ಯಾರು ನೋಟಿಸ್ ಕೊಟ್ಟರು ಹೇಳಿ ಸರ್. ಇಲ್ಲ ಹೇಳಕ್ಕೆ ನೋಟಿಸ್ ಕೊಡ್ಬೇಕು, ನಮ್ ಕಸ್ಸಿಗೆ ಓನರ್ ಆಗ್ಬೇಕು ಅಂತ ಏನಿಲ್ಲ, ಕನಿಷ್ಠ ಒಂದ್ ಸಭೆಗೆ ಒಂದ್ ಮಾತು ಹೇಳೋದಿಲ್ವಾ ಸರ್ ತಾಲೂಕು ಆಡಳಿತ? ಅಲ್ಲ ಈಗ ನಾನು ಆಲ್ರೆಡಿ ಹೇಳಿದ್ದೆ ಎಲೆಕ್ಷನ್ ಬಿಸಿ ಇದ್ವಿ, ನಿನ್ನವ್ರಿಗೂ ಎಲೆಕ್ಷನ್ ಇತ್ತು ರಾತ್ರಿ, ಯಾಕಂದ್ರೆ ಇಲ್ಲಿ ಸರ್ ಎಲೆಕ್ಷನ್ ಇದೆ, ಕೊರೋನಾ ಇದೆ, ರಾತ್ರಿ ನಾಲ್ಕು ಎಲ್ಲ ಸಮಸ್ಯೆಗಳು ಇದಾವೆ ದೇಶದಲ್ಲಿ, ಹೇಳಲಿಲ್ಲ ಅದಿಲ್ಲ ಕೇಳಿಲ್ಲ, ಸಮಸ್ಯೆ ಇದಾವೆ, ಎಲೆಕ್ಷನ್ ಇದಾವೆ, ಕೊರೋನಾ ಇದಾವೆ, ಎಲ್ಲ ಕೂಡ ಸಮಸ್ಯೆ ಇದಾವೆ ನಾಳೆ ರೀತಿ ಮತ್ತೆ ಮಾಡಿ. ಈಗ ಸಿನಿಮಾ ಈಗ ಪೂರ್ವಭಾವಿ ಸಭೆಯ ನಿರ್ಧಾರದಂತೆ ಧ್ವಜಾರೋಹಣವನ್ನು ಪುರಸಭಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಶಾಸಕ ಶ್ರೀ ಕೆ ವೈ ನಂಜೇಗೌಡರವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಅವರೊಂದಿಗೆ ತಾಲೂಕಿನ ದಂಡಾಧಿಕಾರಿ ಶ್ರೀ ಮಂಜುನಾಥ್, ಟಿಪಿಎಸ್ನ ಇಒ ಕೃಷ್ಣಪ್ಪ, ಪುರಸಭಾ ಮುಖ್ಯಾಧಿಕಾರಿ ಪ್ರಸಾದ್, ಪುರಸಭಾ ಸದಸ್ಯರಾದ ಪರಮೇಶ್, ವೇಮನ, ಕರ್ನಾಟಕ ಸಾಹಿತ್ಯ ಪರಿಷತ್ನ ಅಶ್ವಥ್ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀನಿವಾಸ್ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಜೀವವು ನಿನ್ನ ನಾವೇಶ ಹಸುರಿನ ಗಿರಿಗಳ ಸಾಲೆ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಶಂಕರ ನನ್ನ ಷಡಕ್ಷರಿ ಪೊನ್ನಾನಂದ ಕವೀರರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ತೈಲಪ ವೈಸಳರಾಳಿದ ನಾಡಿ ಕಂಕಣ ಜಗಣರ ನೆಚ್ಚಿನ ವೀಡೆ ಕೃಷ್ಣ ಶರಾವತಿ ತುಂಬಿ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಯದರ್ಶಿಗಳಿಂದ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಪುರಸಭಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಆಗಮಿಸಿರುವ ಎಲ್ರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಾಗೂ ಕನ್ನಡಾಂಬೆ ಭುವನೇಶ್ವರಿಗೆ ನನ್ನ ಅನಂತ ಅನಂತ ನಮನಗಳು. ಈ ದಿನ ನಾವು ಕನ್ನಡ ರಾಜ್ಯೋತ್ಸವವನ್ನು ತಾಲೂಕು ಆಡಳಿತ ವತಿಯಿಂದ ಪುರಸಭೆ ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕನ್ನಡ ರಾಜ್ಯೋತ್ಸವವು ಕನ್ನಡ ಏಕೀಕರಣದ ಪ್ರತೀಕ ಆಗಿದೆ. ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಸರ್ಕಾರವು COVID-19 ಇರೋದ್ರಿಂದ ಬಹಳ ಸರಳವಾಗಿ ಆಚರಣೆ ಮಾಡಬೇಕಂತ ಹೇಳಿ ತಿಳಿಸಿದರು. ಅದಕ್ಕೋಸ್ಕರ ನಾವೆಲ್ಲರೂ ಸರಳವಾಗಿ ಆಚರಣೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾನ್ಯ ಶಾಸಕರು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು, ಇಒ ಮತ್ತು ಪುರಸಭೆ ಸದಸ್ಯರು ಮತ್ತು ಎಲ್ಲ ಇಲಾಖೆ ಮುಖ್ಯಸ್ಥರು, ಮಾಧ್ಯಮ ಮಿತ್ರರು, ಪೊಲೀಸರು ಹಾಗೂ ಇಲ್ಲಿ ನಡೆದಿರುವಂಥ ಎಲ್ರಿಗೂ ಸಹ ನಾನು ವಂದಿಸ್ತಾ ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ಮಾಲೂರಲ್ಲಿ ಇದೇ ಮೊದಲಿರಬೇಕು, ಈ ರೀತಿಯಲ್ಲಿ ಸರಳವಾಗಿ ಇದು ಆಚರಣೆ ಮಾಡ್ತಾ ಇರೋದು ಕಾರಣ ತಮಗೆಲ್ಲ ಗೊತ್ತಿರದೆ, ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ನೀತಿ ಸಮಿತಿ, ಎರಡೂ ಇದೆ. ಎರಡೂ ಇರೋದರಿಂದ ಇವತ್ತು ಈ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಬೇಕು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಕೊರೋನಾ ಹೆಮ್ಮಾರಿಯಾಗಿ ಇವತ್ತು ಅದು ಕಷ್ಟ, ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ಜನತೆಯ ಕಷ್ಟ ದೇವರು ಮುಟ್ಟೋಗದೆ ಎಲ್ಲ
ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕನ್ನಡ ರಾಜ್ಯೋತ್ಸವ ಮಾಲೂರಲ್ಲಿ ಮಾಡೋದು ಇತಿಹಾಸ ಪಾಪ ನಮ್ಮ ತಹಸೀಲ್ದಾರ್ಗೆ ಸಿಗಬೇಕಾಗಿತ್ತು. ಫಸ್ಟ್ ಅದನ್ನು ನೋಡಬಹುದಾಗಿತ್ತು. ಪಾಪ ಅವರೇ ಅವರ ಜವಾಬ್ದಾರಿಯನ್ನು ವಹಿಸೋರು ತಹಸೀಲ್ದಾರ್ ಮೊದಲೆಲ್ಲ. ಆ ಅವಕಾಶ ನಮ್ಮ ತಹಸೀಲ್ದಾರ್ಗೆ ಸಿಕ್ಕಲಿಲ್ಲ. ಮೊದಲ ವರ್ಷಕ್ಕೆ ಇಂಥ ಅವಕಾಶ ಸಿಕ್ಕಲಿ, ಅವರಿಂದ ಇಲ್ಲೇ ಮುಂದುವರಿಲಿ, ಅವ್ರನ್ನ ಇವ್ರು ಇಟ್ಕೊಳ್ಳಿ, ಪಾಪ ಒಳ್ಳೆ ಆಡಳಿತ ಮಾಡೋರು. ಮುಂದಿನ ವರ್ಷಕ್ಕೆ ಇದು ಅದು ಎಲ್ಲ ಸೇರಿ ಡಬ್ಬಲ್ ಆಗಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ತಹಸೀಲ್ದಾರಿಗೆ, ತಾಲೂಕಿನ ದಂಡಾಧಿಕಾರಿಗೆ ಅಂತೇಳಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಈ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ನೆಮ್ಮದಿ ಶಾಂತಿ ಎಲ್ಲವನ್ನು ಶಮಟೇಶ್ವರಿ ದೇವರು ನಮಗೆಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿ ಮುಂದಿನ ವರ್ಷಕ್ಕೆ ವಿಶೇಷವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೇ ಮಾಡ್ತೀವಿ. ಮಾಲೂರು ಇತಿಹಾಸ ಇದೆ, ಇಲ್ಲಿ ಕನ್ನಡ ಪರ ಸಂಘಟನೆಗಳು ತುಂಬ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಮೊದಲಿಂದ ಕೂಡ ಕನ್ನಡವನ್ನು ಕಟ್ಟೋದಕ್ಕೆ ಹೋರಾಟ ಮಾಡಿ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ಇಲ್ಲಿ ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಬಿಟ್ಟರೆ ನೆಲ್ಲಿ ಇಲ್ವೇನು. ನಾವು ಎಷ್ಟು ಬಲಿಷ್ಠವಾಗಿದ್ದೀವಿ ಇದೆ ಅನ್ನೋದು ಇಲ್ಲಿ ಸಾಕ್ಷಿ ಇದೆ. ಅಂದರೆ ನಾವು ಪಕ್ಕದಲ್ಲಿ ಬಾರ್ಡ್ರಲ್ಲಿ ತೆಮ್ಮನಾಡಿದ್ದೀವಿ, ಅದು ತೆಮ್ಮಳದ ಮಾಲೂರಿಗೆ ಸೇರಿಸಿಲ್ಲ. ನಾವು ಕನ್ನಡವನ್ನು ಕೃಷ್ಣಗಿರಿ ಧರ್ಮಪುರವರೆಗೂ ತಗೊಂಡು ಹೋಗ್ಬಿಟ್ಟಿದ್ವಿ. ನಾವು ಹೊಸೂರು ಕೃಷ್ಣಗಿರಿ ಧರ್ಮಪುರಿ ಎಲ್ಲಿಗೂ ತಗೊಂಡು ಹೋಗ್ಬಿಟ್ಟಿದ್ವಿ. ತೆಮ್ಮಳು ಬಾರ್ಡ್ರಲ್ಲಿದ್ದು ಕೂಡ ತೆಮ್ಮಳು ಮಾತ್ರ ಮಾಲೂರಿಗೆ ಸೇರಲಿಲ್ಲ. ಅದಕ್ಕೆ ಕಾರಣ ಯಾರಂದರೆ ಮೊದಲಿಂದ ಹೋರಾಟಗಳು ಕನ್ನಡ ಪರ ಸಂಘಟನೆಗಳಿಗೆ ಕಟ್ಟಿಕೊಂಡು ಕನ್ನಡವನ್ನು ಉಳಿಸ್ಬೇಕು ಅಂತ ಹೋರಾಟ ಮಾಡಿಕೊಂಡು ಮಾಲೂರಲ್ಲಿ ವಿಶೇಷವಾದ ಕನ್ನಡ ರಾಜ್ಯೋತ್ಸವಗಳು ಮಾಡಿಕೊಂಡು ಈ ಎಲ್ಲರ ಹಿಂದಿನ ಹೋರಾಟ ಇವತ್ತು ಬಲಿಷ್ಠವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕಾರ್ಮಿಕರು ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದರೂ ಕೂಡ ಇಲ್ಲೂ ಕಣ್ಣು ಕಾಣಿಸಲ್ಲ, ಬೇರೆ ಭಾಷೆ ಮಾತಾಡಿದ ಎಲ್ಲ ಮಾಲೂರಲ್ಲಿ ಕನ್ನಡ ಮಾತಾಡೋದು ಹೆಚ್ಚಿಗೆ ಇರೋದು. ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥ ಹಿಂದಿನ ಹೋರಾಟಗಾರರು ಕೂಡ ನಾವು ಇವತ್ತು ಗ್ಯಾಪ್ ಮಾಡ್ಕೊಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ. ಮುಂದಿನ ವರ್ಷ ವಿಶೇಷವಾದ ಕನ್ನಡ ರಾಜ್ಯೋತ್ಸವನ ಮಾಡ್ತೀವಿ ಅಂತ ನನ್ನ ತಾಲೂಕಿನ ಜನತೆಗೆ ಮಾಲೂರು ತಾಲೂಕಿನ ದಂಡಾಧಿಕಾರಿಗಳು ಅದರಿಂದ ತಹಸೀಲ್ದಾರ್ ಸಾಹೇಬಂತ ಎಂ ಮಂಜುನಾಥ್ ಸರ್ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶೈಕ್ಷಣಿಕ ಮತ್ತು ಇತರೆ ಆಡಳಿತದ ಚುಕ್ಕಾಣೆಯನ್ನು ಹಿಡಿದಿರ್ತಕ್ಕಂಥ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಯುತ ಕೃಷ್ಣಪ್ಪ ಸರ್ ಅವರು ಇರೋದ್ರಿಂದ ಅದನ್ನು ಕೂಡ ನಾವು ಸಮರ್ಥವಾಗಿ ಎದುರಿಸಬೇಕಾಗಿರೋದ್ರಿಂದ ಅದರ ಚೈನನ್ನು ಕತ್ತರಿಸಬೇಕಾಗಿರೋದ್ರಿಂದ ಸರಳವಾಗಿ ನಾವು ಈ ನಮ್ಮ ಸಭಾಂಗಣದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಕನ್ನಡ ರಾಜ್ಯೋತ್ಸವ ಅಂತಂದರೆ ಸ್ವಾತಂತ್ರ್ಯ ಚಳವಳಿಯ ಒಂದು ರೀತಿಯಲ್ಲಿ ನಮ್ಮಲ್ಲಿ ಹೇಗೆ ಕಿಚ್ಚನ್ನ ನಮ್ಮಲ್ಲಿ ಇರುವಂಥ ಒಂದು ಸ್ವಾಭಿಮಾನ ಸಂಕೇತವನ್ನು ಹೇಗೆ ನಮ್ಮಲ್ಲಿ ಬ್ರಿಟಿಷರೊಂದಿಗೆ ಹೋರಾಡಲಿಕ್ಕೆ ಪ್ರೇರೇಪಿಸ್ತು, ಆ ರೀತಿ ಕನ್ನಡ ಅನ್ನೋದು ಸಹ ನಾವೆಲ್ಲ ಒಂದು ನಮ್ಮ ಮಾತೃಭಾಷೆ ಕನ್ನಡ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮ ತನವನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಕೆಚ್ಚೆದೆಯನ್ನು ನಮ್ಮ ಅಲ್ಲಿ ಮನಸ್ಸಿಂದ ಪ್ರಚೋದನೆಗೊಳಿಸೋದಂಥ ಒಂದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಈ ಕನ್ನಡವನ್ನು ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದಂಥ ಅನೇಕ ಮಹನೀಯರನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿದೆ. ಅವರ ಒಂದು ಪ್ರಯತ್ನಗಳನ್ನು ನಾವು ಇವತ್ತು ಕೊಂಡಾಡಬೇಕಾದಂಥ ಒಂದು ಕಾರ್ಯಕ್ರಮ. ಈ ವರ್ಷದ ಕನ್ನಡ ರಾಜ್ಯೋತ್ಸವ ಸರಳವಾಗಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರಣ ನಮ್ಮ ಇಒರು ಹೇಳಿದ್ದಾರೆ. ಮಾಲೂರಲ್ಲಿ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದ ದಿನಗಳು ನಾವು ಹುಡುಗರಿಂದ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಪಾಪ ಈಗಿನ ಮಕ್ಕಳು ಹುಡುಗರಿಗೆ ಅಂಥ ಅವಕಾಶ ಬರ್ತಿಲ್ಲ ಅಂತ ಅನ್ನಿಸ್ತದೆ. ನಾವೆಲ್ಲ ನೋಡ್ಕೊಂಬಂದಿದ್ವಿ. ಆದರೆ ಮುಂದಿನ ವರ್ಷಕ್ಕೆ ಪ್ರತಿ ವರ್ಷ ಏನು ನಾವು ಕನ್ನಡ ರಾಜ್ಯೋತ್ಸವ ಮಾಲೂರಿನಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ವಿ, ಇನ್ನು ಹೆಚ್ಚಿಗೆ ಇನ್ನು ದೊಡ್ಡದಾಗಿ ಜೋರಾಗಿ ನಾವು ಕನ್ನಡ ರಾಜ್ಯೋತ್ಸವನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಈಗ PUC ಸೆಸ್ಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದಿರುವ ಮಕ್ಕಳಿಗೆ ಗುರುತಿಲ್ಲಿ ಸನ್ಮಾನವನ್ನು ಇಟ್ಟು ಕಡಿಮೆ ನಾವು ಮೊದಲ ವರ್ಷ ಇದು ಜೋರಾಗಿ ಇತ್ತು. ಮಕ್ಕಳು ಕನ್ನಡದಲ್ಲಿ ಹೆಚ್ಚಿಗೆ ಅಂಕ ಮಕ್ಕಳಿಗೆ ಮುಂದಿನ ವರ್ಷಕ್ಕೆ ಜೋರು ಮಾಡಿ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋದೇನೂ ಇಲ್ಲ. ಕನ್ನಡವನ್ನು ಬಲಿಷ್ಠವಾಗಿ ಮಾಡುವುದನ್ನು ಕಲಿತಿದ್ದೀನಿ. ನನಗೆ
ಬೆಳೆಸ್ಕೊಳ್ಳೋದರ ಕನ್ನಡವನ್ನು ಕನಿಷ್ಠವಾಗಿ ಮಾಲೂರು ತಾಲೂಕಿನ ಕಟ್ಟಡ ಅಂತೇಳಿ ಇವತ್ತು ಸರಳವಾದ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಮುಂದಿನ ವರ್ಷಕ್ಕೆ ತುಂಬ ಅದರಲ್ಲೂ ಮಾಲೂರು ನಾನು ಎರಡು ಕನ್ನಡ ರಾಜ್ಯೋತ್ಸವಗಳನ್ನ ನೋಡಿದ್ದೀನಿ. ಬಹಳ ಸೊಗಸಾಗಿ ಬಹಳ ಅರ್ಥಪೂರ್ಣವಾಗಿ ವೀರಗಾಸೆ ಕುಣಿತದಿಂದ ಹಿಡಿದು ಕಲಾತಂಡಗಳೆಲ್ಲ ಬಂದು ತಾಲೂಕು ಆಫೀಸಿಂದ ಪ್ರಾರಂಭ ಆಗಿ ರಾಜಬೀದಿಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದರ ಒಂದು ಸೊಬಗೆ ವರ್ಣನೆ ಆಗ್ತಿತ್ತ, ಅಷ್ಟು ಚೆನ್ನಾಗಿರ್ತಾ ಇತ್ತು. ಆದರೆ ಇವತ್ತು ನೀರವ ಮೌನದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ, ಕೊರೋನಾ ವೈರಸ್ ಏನಿದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ SOPಗಳೇನಿದೆ ಮಾರ್ಗಸೂಚಿಗಳ ಪ್ರಕಾರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ಗಳು ಧರಿಸಿ ಸ್ಯಾನಿಟೈಸರ್ ಬಳಸಿ ಜನಗಳು ಗುಂಪು ಕೂಡಬಾರದು ಅನ್ನೋ ಒಂದು ಮಾರ್ಗಸೂಚಿ ಇರೋ ಪ್ರಯುಕ್ತ ಇವತ್ತು ತಾಲೂಕು ಆಡಳಿತದ ವತಿಯಿಂದ ನಾವು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಕನ್ನಡ ರಾಜ್ಯೋತ್ಸವ ಅಂದರೆ ನಾಲ್ಕು ಹಾಡುಗಳು ಹಾಕ್ಕೊಂಡು ಅಥವಾ ವಿಜೃಂಭಣೆಯಿಂದ ಮೆರವಣಿಗೆ ಮಾಡೋದು ಅದರಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ನಮ್ಮ ನಾಡು ನುಡಿ ಜಲ ಭಾಷೆ ಈ ಒಂದು ಯಾವುದೇ ಒಂದು ಅಂಶಕ್ಕೂ ಏನಾದರೂ ಕಂಟಕ ಬಂತಂದರೆ ಅದರ ವಿರುದ್ಧ ಪ್ರತಿಯೊಬ್ಬರು ಹೋರಾಡಬೇಕಾಗುತ್ತೆ. ಈಗ ನಾವು ನೀವೆಲ್ಲ ಕಂಡಂತೆ ನಮ್ಮಲ್ಲಿ ಹಲವಾರು ಕನ್ನಡ ಪರ ರಕ್ಷಣಾ ವೇದಿಕೆಗಳಿವೆ. ಇವೆಲ್ಲ ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೂ ಯಾವುದೇ ಒಂದು ಅಂಶಕ್ಕೆ ತೊಂದರೆ ಆಯಿತು ಅಂದರೆ ಅವರು ಮೊದಲು ನಿಲ್ತಾರೆ. ಅದಕ್ಕೆ ನಾವೆಲ್ಲರೂ ಸಹ ಅವ್ರಿಗೆ ಯಾವತ್ತೂ ಕೃತಜ್ಞರಾಗಿರ್ಬೇಕಾಗತ್ತೆ. ಉದಾಹರಣೆಗೆ ಹೇಳ್ತೀನಿ, ಯಾವುದೇ ಒಂದು ಪೋಸ್ಟ್ ಆಫೀಸು ಅಥವಾ ಬ್ಯಾಂಕು ಅಥವಾ ರೈಲ್ವೆ ಈ ಥರ ಸೆಂಟ್ರಲ್ ಗೌರ್ಮೆಂಟಿಂದ ಏನಿರುತ್ತೆ ಅಲ್ಲಿಗೆ ನಮ್ಮ ಕನ್ನಡದವ್ರು ಯಾರೂ ಇರಲ್ಲ. ತಮಿಳ್ನಾಡವ್ರು ಇರ್ತಾರೆ, ಗುಜರಾತ್ನವ್ರು ಇರ್ತಾರೆ, ಮಹಾರಾಷ್ಟ್ರದವ್ರು ಇರ್ತಾರೆ. ನಾವು ನಮ್ಮ ಭಾಷೆ ಮಾತಾಡೋ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ತಾವೆಲ್ಲ ಗಮನ ನಾವು ಮಾತಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇರೆ ಭಾಷೆ ಬಳಸೋವಾಗಿಲ್ಲ. ಅದ್ರ ಜೊತೆಗೆ ಯಾವುದೇ ಒಂದು ಅರ್ಜಿ ಕೊಡೋದಿದ್ರು ಕೂಡ ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ. ನಾವು ಕನ್ನಡವನ್ನು ಉಳಿಸಿದಾಗ ಮಾತ್ರ ಕನ್ನಡ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಪರಭಾಷಿಕರ ಜೊತೆಗೆ ನಾವು ಯಾವಾಗ ಪರಭಾಷೆಯಲ್ಲಿ ಮಾತಾಡ್ತಾ ಇರ್ತೀವೋ ಕನ್ನಡ ಅನ್ನೋದು ಅದೇ ರೀತಿ ಮರೀಚಿಕೆ ಆಗ್ತಾ ಇರ್ತದೆ. ಆದ್ದರಿಂದ ದಯವಿಟ್ಟು ನಮ್ಮ ಜೊತೆ ಯಾವುದೇ ಪರಭಾಷಿಕರು ತಮಿಳರು ಇರ್ಬೋದು, ತೆಲುಗು ಜನ ಇರ್ಬೋದು ಅಥವಾ ಹಿಂದಿಯವರು ಇರ್ಬೋದು, ನಾವೆಲ್ಲರೂ ಜೊತೆ ಸಹ ಕನ್ನಡವನ್ನೇ ಮಾತಾಡಬೇಕು. ಅವನು ಕನ್ನಡ ಕಲಿಯೋವರೆಗೂ ಬಿಡಬಾರ್ದು. ಆ ಥರ ನಾವು ಮೈಗೂಡಿಸ್ಕೋಬೇಕಾಗತ್ತೆ. ಮುಂದೆ ಈಗಾಗಲೇ ನನ್ನ ಸಹಪಾಠಿ ಆದಂತಹ ಕೃಷ್ಣಪ್ಪರು ಹೇಳ್ತಾ ಇದ್ರು, ನಾವು ಭಾರತದ ಸ್ವತಂತ್ರ ಹೋರಾಟ ಅಥವಾ ಸ್ವತಂತ್ರ ಚಳುವಳಿಯನ್ನು ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಕರ್ನಾಟಕ ಏಕೀಕರಣ ಆಗೋದಕ್ಕೆ ಚಳುವಳಿಯನ್ನು ಮಾಡಿದ್ವಿ ಅಂತೇಳಿ, ಆ ಒಂದು ಚಳುವಳಿಯ ಏಕೀಕರಣದ ಪ್ರತ್ಯೇಕವಾಗಿ ಅದರ ಸ್ಮರಣೆಗೋಸ್ಕರ ಅದರ ನೆನಪಿಗೋಸ್ಕರ ನಾವು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು 1956 November 1st ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಏಕೀಕರಣ ಆಗಿದ್ದು ಇತಿಹಾಸ ಬಹಳ ಹೋರಾಟದ ಹಾದಿ. ಮೊದಲನೇದಾಗಿ 1896 ಈ ಒಂದು ಕರ್ನಾಟಕ ಏಕೀಕರಣ ಆಗೋದಕ್ಕೆ ಬಹಳ ಮುಖ್ಯವಾಗಿ ಹುಟ್ಟುಕೊಂಡಂಥ ಒಂದು ಸಂಘ ಅಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ. ಅದಕ್ಕೂ ಮೊದಲು ಈ ಒಂದು ಕರ್ನಾಟಕ 4 ಭಾಗಗಳಾಗಿ ಹಂಚೋಗಿತ್ತು. ಅದು ಮದ್ರಾಸ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ನಮ್ಮ ಹಳೆ ಮೈಸೂರು ಕರ್ನಾಟಕ ಅಂತೇಳಿ ಅವೆಲ್ಲವನ್ನು ಒಟ್ಟುಗೂಡಿಸಬೇಕು. ಕನ್ನಡ ಭಾಷೆಯನ್ನು ಆಡುವಂಥ ನುಡಿಯುವಂಥ ಎಲ್ಲ ಕನ್ನಡಿಗರು ಒಂದಾಗಬೇಕು ಅಂತೇಳಿ ಏಕೀಕರಣ ಚಳುವಳಿ ಹುಟ್ಕೊಂತು ಆ ಒಂದು ಚಳುವಳಿಗೆ ಬಹಳ ಸಹಕಾರ ನೀಡಿದಂಥ ಮೊತ್ತ ಮೊದಲ ಒಂದು ಸಂಘಟನೆ ಅಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಅದಾದಮೇಲೆ ಭಾರತದ ಸ್ವತಂತ್ರ ಹೋರಾಟ ನಡೀತಾನೇ ಇತ್ತು. 1924 ಭಾರತದ ಕಾಂಗ್ರೆಸ್ ಮಹಾಧಿವೇಶನ ಕರ್ನಾಟಕದಲ್ಲಿ ಒಂದೇ ನಡೆದಿತ್ತು, ಅದು ಬೆಳಗಾವಿಯಲ್ಲಿ. ಬೆಳಗಾವಿಯ ಈ ಒಂದು ಕಾಂಗ್ರೆಸ್ ಮಹಾಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಆಗ ಕರ್ನಾಟಕದ ಏಕೀಕರಣದ ಕಿಚ್ಚು ಹುಟ್ಕೊಳ್ತು. ಕರ್ನಾಟಕವನ್ನು ಒಂದು ಮಾಡಬೇಕು, ಏಕೀಕರಣ ಮಾಡಬೇಕು. ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳು ಮಾಡೋಕ್ಕಾಗಲಿ ಅಥವಾ ಕನ್ನಡ ಪರ ಸಂಘಟನೆಗಳು ತಮ್ಮ ಕಾರ್ಯಕ್ರಮಗಳನ್ನು ನಿರ್ಮೂಲನೆ ಮಾಡೋಕ್ಕಾಗಲಿ ಸ್ಥಳ ಇಲ್ಲ. ನಾವು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಇಲ್ಲ ಈ ಪ್ರೆಸ್ ಕ್ಲಬ್ಬಲ್ಲಿ ಮಾಡಬೇಕು, ಇಲ್ಲ ಅಲ್ಲಿ ಕೃಷಿ ಭವನದಲ್ಲಿ ಮಾಡಬೇಕು. ಈ ಥರ ಪರದಾಟ ಆಗ್ತಿದೆ, ಪುರಸಭೆಯಲ್ಲಿ ಜಾಗ ಇಲ್ಲ ಮಾಡೋಕ್ಕೆ, ಇಲ್ಲಿದೆ. ಆದ್ದರಿಂದ ನಾವು ದಯವಿಟ್ಟು ಒಂದು ಕನ್ನಡ ಭವನ ನಿರ್ಮಾಣವನ್ನು ನಿಮ್ಮ ಅವಧಿಯಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಶಾಸಕರು ಮುನ್ಸಿ ಮಾಡಿ ಒಂದು ಕನ್ನಡ ಭವನ ನಿರ್ಮಾಣವನ್ನು ಒಂದು ವರ್ಷದೊಳಗೆ ಮಾಡಿಕೊಡ್ಬೇಕು. ಸರ್ಕಾರಿ ಪದವಿ ಪೂರ್ವ ಮಲ್ಲಿಕಾರ್ಜುನ ಎಂ ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಸ್ಕ್
ಶೋಭಾ ಎಸ್ ಸರ್ಕಾರಿ ಬಾಲಕರ ಬಾಲಕಿಯ ಪದವಿಪೂರ್ವ ಕಾಲೇಜು ಮಾಲೂರು 544 ಚರಣ್ ಕುಮಾರ್ ಬಾ ಸರ್ಕಾರಿ ಪದವಿಪೂರ್ವ ಕಾಲೇಜು ಆಸ್ತಿ 539 ಇಲ್ಲಿಗೆ ಈ ವಾರದ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ.